ಆಗಿರ್ಬೋದು ಸಂಪತ್ಗಡ್ಡೆ ಮಾಗಡಿ ರಸ್ತೆ ಅಂತ ಅಂದ್ರೆ ಬಹಳ ಫೇಮಸ್ ಯಾವುದಕ್ಕೆ ಫೇಮಸ್ ಅಂತ ಅಂದ್ರೆ ಹಾಳಾಗಿರೋ ರಸ್ತೆ ಧೂಳು ಗುಂಡಿ ಬಿದ್ದಿರೋ ರಸ್ತೆಗಳು ಮತ್ತೆ ರಸ್ತೆಗಳೇ ಇಲ್ಲ ಒಂದು ಕಾಲದಲ್ಲಿ ಸಂಪತ್ಗಡ್ಡೆಗೆ ಆಟೋದವರು ಮೆಜೆಸ್ಟಿಕ್ಕಿಂದ ಆಟೋದವರು ಸಂಪತ್ಗಡ್ಡೆಗೆ ಬರ್ತಾ ಇರಲಿಲ್ಲ ಆ ತರದ ಒಂದು ಕಾಲ ಇತ್ತು ಆದ್ರೆ ಕಾಲ ಬದಲಾಗಿಲ್ಲ ಇವತ್ತು ಅದೇ ಕಾಲ ಇದೆ ಮೆಜೆಸ್ಟಿಕ್ ಇಂದ ಯಾರಾದರೂ ಸಂಪತ್ಗಡ್ಡೆಗೆ ಅಥವಾ ಇಲ್ಲಿಂದ ಮುಂದೆ ಗೊಲ್ರಟ್ಟಿಗೋ ಅಂಜನ ನಗರಕ್ಕೋ ಆಟೋಗಳು ಬರಬೇಕು ಟ್ಯಾಕ್ಸಿಗಳು ಬರಬೇಕು ಅಂತ ಅಂದ್ರೆ ಎದರ್ಕೊಂತಾರೆ ಎಲ್ಲರೂ ನೋಡ್ತಾ ಇರಬಹುದು ರಸ್ತೆಗಳು ಯಾವ ರೀತಿ ರಸ್ತೆಗಳಾಗಿದೆ ಅಂತ ನೋಡಿ ಎಷ್ಟು ಗುಂಡಿಗಳು ಆ ಬಸ್ಸುಗಳಿಗೆ ಅದೆಷ್ಟು ನಷ್ಟ ಆಗುತ್ತೋ ಈ ರೀತಿ ವಾಹನಗಳಿಗೆ ಅದೆಷ್ಟು ಸಮಸ್ಯೆಗಳಾಗುತ್ತೆ ಎಷ್ಟು ಬೇಗ ವಾಹನಗಳು ಹಾಳಾಗ್ತವೆ ಜನ ಇವತ್ತು ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರುಗಳನ್ನ ಏನು ಕಾರುಗಳನ್ನ ತಗೋತಾರೆ ವೆಹಿಕಲ್ ಗಳನ್ನ ತಗೋತಾರೆ 2 ವೀಲರ್ ಗಳನ್ನ ತಗೋತಾರೆ ಅವರಿಗೆ ಅವರ ಕಾರುಗಳು ಹಾಳಾಗೋದು ಗೊತ್ತಿರಲಿ ಅವರ ಪ್ರಾಣ ಉಳ್ಕೊಳ್ಳೋದು ಕೂಡ ಕಷ್ಟ ಆಗಿದೆ ಆ ತರದ ಪರಿಸ್ಥಿತಿ ಮತ್ತು ಗುಂಡಿಗಳಿಂದ ನಿರ್ಮಾಣವಾಗಿದೆ ಈ ಕಾರಣಕ್ಕಾಗಿ ಆ ಏನಾದರೂ ಮಾತಾಡ್ತೀರಾ ಗುಂಡಿ ಬಗ್ಗೆ ಅರ್ ತೋರಿಸಿ ಹಾ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ವತಿಯಿಂದ ನಾವು ಬೆಂಗಳೂರಿನಾದ್ಯಂತ ಏನು ಗುಂಡಿಗಳಿದ್ದಾವೆ ಆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಹೇಳಿ ನಾವು ಸಾಕಷ್ಟುತ್ತಲ್ಲ ನಮ್ಮ ಪಕ್ಷದ ವತಿಯಿಂದ ಮತ್ತೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳಲ್ಲಿ ನಾವು ಆಗ್ರಹ ಮಾಡಿದೀವಿ ಆದ್ರೆ ಈ ಬಿಬಿಎಂಪಿ ಅವರ ದಪ್ಪ ಚರ್ಮದವರಿಗೆ ಯಾವುದು ಅರ್ಥ ಆಗ್ತಾ ಇಲ್ಲ ಎಷ್ಟೋ ಜನ ಅಲ್ಲಿ ಗುಂಡಿನಿಂದ ಗುಂಡಿಯ ಕಾರಣಕ್ಕಾಗಿ ಆಕ್ಸಿಡೆಂಟ್ ಆಗಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಆದರೂ ಕೂಡ ಬಿಬಿಎಂಪಿಗೆ ಬುದ್ಧಿ ಬಂದಿಲ್ಲ ಲಕ್ಷಾಂತರ ರೂಪಾಯಿಗಳ ಹಣವನ್ನ ಗುಂಡಿ ಮುಚ್ಚೋದಿಕ್ಕೆ ವರ್ಷ ಒಂದಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನ ಇವರು ಖರ್ಚು ಮಾಡ್ತಾ ಇದ್ದಾರೆ ಆದರೂ ಕೂಡ ಗುಂಡಿಗಳು ಆಗ್ತಾ ಇಲ್ಲ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಗಳು ಚೀಮಾರಿಗಳು ಆಗ್ತಾ ಇದ್ದಾವೆ ಅವರಿಗೆ ಡೆಡ್ಲೈನ್ ಗಳನ್ನ ಕೊಡ್ತಾ ಇದ್ದಾವೆ ಗುಂಡಿಗಳನ್ನ ಮುಚ್ಚಬೇಕು ಅಂತ ಆದರೂ ಕೂಡ ಬಿಬಿಎಂಪಿ ಅವರಿಗೆ ಬುದ್ಧಿ ಬಂದಿಲ್ಲ ಆ ಬಿಬಿಎಂಪಿ ಅವರಿಗೆ ಬುದ್ಧಿ ಬಂದಿಲ್ಲ ಅಂದ್ರೆ ಹಾಳಾಗೋಗ್ಲಿ ಇಲ್ಲಿ ಕಾಲು ಕೈಯನ್ನ ಹಿಡಿದು ಓಟ್ಗಳನ್ನ ಹಾಕಿಕೊಂಡು ಜನಪ್ರತಿನಿಧಿಗಳಾಗಿದಾರಲ್ಲ ಅವರೆಲ್ಲ ಏನು ಸತ್ತೋಗಿದಾರ ಬದುಕಿದಾರ ಅಂತಕಂತದನ್ನ ಈ ವ್ಯಾಪ್ತಿಯ ಜನರು ಅವರನ್ನ ಪ್ರಶ್ನೆ ಮಾಡಬೇಕು ಈ ಕಾರಣಕ್ಕಾಗಿ ಜನರಿಗೆ ಜಾಗೃತಿಯನ್ನ ಮೂಡಿಸಬೇಕು ಅದೇ ಕಾರಣಕ್ಕಾಗಿ ನಾವು ಒಂದು ರೀತಿಯ ಹೋರಾಟವನ್ನ ಪ್ರತಿಭಟನೆಯನ್ನ ಮಾಡಬೇಕು ಏನು ಈ ಗುಂಡಿಗಳಿದ್ದಾವೆ ಇವತ್ತು ಬಿಬಿಎಂಪಿ ಅವರಂತೂ ಅಧಿಕಾರಿಗಳಂತೂ ಜನಪ್ರತಿನಿಧಿಗಳಂತೂ ಜನರ ಮಾತನ್ನ ಕೇಳ್ತಾ ಇಲ್ಲ ಅಟ್ಲೀಸ್ಟ್ ಈ ಗುಂಡಿಗಳಿಗಾದ್ರೂ ಪೂಜೆ ಮಾಡಿ ಏ ಗುಂಡಿಗಳೇ ಕಾಪಾಡ್ರಪ್ಪ ನಮ್ಮನ್ನ ನಮ್ಮ ಕೈಕಾಲುಗಳನ್ನ ಮುರಿದೇರಿ ನೀವು ಗುಂಡಿಗಳು ನಮ್ಮ ಪ್ರಾಣವನ್ನ ತೆಗೆದೇರಿ ನೀವು ಗುಂಡಿಗಳು ನಮ್ಮ ವಾಹನಗಳನ್ನ ಆಳ್ಬಾರ್ದೇರಿ ನೀವು ಗುಂಡಿಗಳು ಅಂತ ಹೇಳಿ ಆ ಗುಂಡಿಗಳಿಗಾದ್ರೂ ಪೂಜೆ ಮಾಡಿಕೊಂಡು ಆ ಗುಂಡಿಗಳಿಗಾದ್ರೂ ಕೇಳಿಕೊಂಡ್ರೆ ಆ ಗುಂಡಿಗಳಾದ್ರೂ ಏನಾದ್ರೂ ಬೆಂಗಳೂರಿನ ಜನರ ಮೇಲೆ ದಯೆ ತೋರುತ್ತವೆ ನಾವು ಕರುಣೆ ತೋರುತ್ತವೆ ಅನ್ನೋ ಕಾರಣಕ್ಕಾಗಿ ನಾವು ಬೆಂಗಳೂರು ಕರ್ನಾಟಕ ಸಮಿತಿ ಪಕ್ಷದ ಬೆಂಗಳೂರು ಘಟಕದ ವತಿಯಿಂದ ಒಂದು ಬೆಂಗಳೂರಿನಾದ್ಯಂತ ಈ ಒಂದು ಏನು ಒಂದು ವಿನೂತನವಾದ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೀವಿ ಆ ಸಂಬಂಧ ನಾವು ಇವತ್ತು ತುಂಗುದ್ಕಟ್ಟೆನಲ್ಲಿ ತುಂಗುದ್ಕಟ್ಟೆ ಮಾಜಿ ಮುಖ್ಯಮಂತ್ರಿ ನೋಡಬಹುದು ಎಷ್ಟು ಕೆಟ್ಟದಾಗಿ ಗುಂಡಿಗಳಿದ್ದಾವೆ ಇವತ್ತು ಬಹುಶಃ ಈ ತರದ ಗುಂಡಿಗಳ ಕಾರಣಕ್ಕಾಗಿನೇ ಬೆಂಗಳೂರಿನಲ್ಲಿ ನಮಗೆ ಏನು ಟ್ರಾವೆಲಿಂಗ್ ಸಮಯ ನಮಗೆ ಪ್ರಯಾಣದ ಸಮಯ ಅರ್ಧಕ್ಕಿಂತ ಹೆಚ್ಚು ಸಮಯ ಹಾಳಾಗ್ತಾ ಇರೋದು ಈ ತರದ ಗುಂಡಿಗಳಿರೋದ ಕಾರಣಕ್ಕಾಗಿ ನೋಡಿ ಟೂ ವೀಲರ್ ಅವರು ಬಂದ್ರೆ ಟೂ ವೀಲರ್ ಅವರು ಯಾವ ರೀತಿಯಾಗಿ ಹೋಗೋಕ್ಕಾಗುತ್ತೆ ಬಸ್ಸೇನೆ ಕಷ್ಟಪಟ್ಟು ಬಸ್ ಹೋಗ್ತಾ ಇದೆ ಇನ್ನ ಟೂ ವೀಲರ್ ಅವರು ಯಾವ ರೀತಿಯಾಗಿ ಆಂಬುಲೆನ್ಸ್ ಆಂಬುಲೆನ್ಸ್ ಕತೆ ಇಲ್ಲ ವಿಕ್ಟೋರಿಯಾ ಆಸ್ಪತ್ರೆಗೆ ಕತೆ ಹಂಗಿದೆ ಇನ್ನ ಈ ರಸ್ತೆಗಳ ಕತೆ ಬಗ್ಗೆ ನಾವು ಆಂಬುಲೆನ್ಸ್ ಬಗ್ಗೆ ವರಿ ಮಾಡ್ಕೊಂಡ್ರೆ ಅಷ್ಟೇ ಇಲ್ಲಿ ಜನಗಳ ಜೀವಕ್ಕೆ ಪ್ರಾಣಕ್ಕೆ ಯಾವುದು ಬೆಲೆ ಇಲ್ಲ ಸೊ ಹಾಗಾಗಿ ನಾವು ಇವತ್ತು ಇಲ್ಲಿ ಗುಂಡಿಗೆ ಪೂಜೆ ಮಾಡುವ ಮುಖಾಂತರ ವಿನೂತನವಾಗಿ ಮಾಡ್ಬೇಕಂತ ಹೇಳಿ ಇಲ್ಲಿ ಬಂದಿದೀವಿ ಮಾಡಿ ಹಾಕಿ ಹೂ ಹಾಕಿ ಹೂ ಹಾಕಿ ಕಟ್ಟಿ 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 ಹಚ್ಚಿ
ಹೇಳ್ರಿ. ಮುಂಡಿ ಕೈ ಮುಕ್ಕೊಂಡು ಮುಂಡಿ ಕಪ್ಪಡಪ್ಪ ಮಾತಾಡಿ. ಬಂಧುಗಳೇ, ಇದು ನಾವು ಅಟ್ಲೀಸ್ಟ್ ಈ ರೀತಿಯಾಗಿ ಒಂದು ಪೂಜೆನಾದರೂ ಮಾಡಿದ್ರೆ ಅಟ್ಲೀಸ್ಟ್ ಆ BBMP ಅವರಿಗೆ ಪ್ರಜ್ಞೆ ಬರುತ್ತೆ, ಜ್ಞಾನ ಬರುತ್ತೆ, ತಿಳುವಳಿಕೆ ಬರುತ್ತೆ, ಅವ್ರಿಗೊಂದಷ್ಟು ಏನು ಮರ್ಯಾದೆಗಾದರೂ ಹಂಚಿಕೊಂಡು ಇದೆಲ್ಲ ಒಂದಷ್ಟು ಸರಿ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ನಾವು ಈ ರೀತಿಯಾದ ಒಂದು ವಿನೂತನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಭಾಳ ವಿಪರ್ಯಾಸ ಅಂತ ಅಂದರೆ ಇವತ್ತು ಕೇಳಬೇಕಾಗಿರೋ ಜನ ಕೇಳ್ತಾ ಇಲ್ಲ, ಮಾಡಬೇಕಾಗಿರೋ ಜನ ಮಾಡ್ತಾ ಇಲ್ಲ. ಕೆಲವೊಬ್ಬರು ನಾನಿನ್ನೂ ನೋಡ್ತಾ ಇರ್ತೀನಿ, ಈ ಸರ್ಕಾರಗಳನ್ನು ಬೇರೆ ಬೇರೆ ಅವರ ಏನು ಆಡಳಿತ ಇರ್ತಕ್ಕಂಥ ಜನರನ್ನು ಸಮರ್ಥಿಸ್ಕೊಂಡು ಮಾತಾಡ್ತಕ್ಕಂಥ ಜನ ಭಾಳ ಫೇಮಸ್ ಆಗಿದ್ದಾರಲ್ಲ ಒಂದಷ್ಟು ಜನ, ಹೆಂಗ್ ಪುಂಗ್ಲಿ ಅಂತೆಲ್ಲ ಒಂದಷ್ಟು ಜನ ಇದ್ದಾರಲ್ಲ, ಅವ್ರಿಗೆಲ್ಲ ಹೇಳಿದ್ರೆ ಈ ಗುಂಡಿಗಳ ಬಗ್ಗೆ ಹೇಳಿದ್ರೆ ಅವರು ಯಾವ ರೀತಿ ಮಾತಾಡ್ಬೋದು ಅಂತಕ್ಕಂಥದ್ದನ್ನು ಸುಮ್ಮನೆ ನಾನೇ ಒಂದು ಹಾಸ್ಯಾಸ್ಪದವಾಗಿ ನಿಮ್ಗೊಂದು ಒಂದು ಆ ರೀತಿಯಾಗಿ ಒಂದು ಸ್ಕ್ರಿಪ್ಟಲ್ಲಿ ಹೇಳಬೇಕು ಅಂತಂದರೆ ಬಹುಶಃ ಈ BJP ಸರ್ಕಾರದವರು ಈ ಗುಂಡಿಗಳೆಲ್ಲ ಇದಾವಲ್ಲ ಗುಂಡಿ ಮುಚ್ಚರಪ್ಪ ಅಂತ ಕೇಳಿದ್ರೆ ಅವ್ರು ಏನು ಹೇಳ್ಬೋದು ನಮಗೆ ಅಂತ ಅಂದರೆ, ಇನ್ಕ್ಲೂಡಿಂಗು ನಾವು ಹೆಂಗ್ ಪುಂಗ್ಲಿ ಇದನ್ನೆಲ್ಲ ಆತನ ಬಗ್ಗೆ ಮಾತಾಡೋದಾದ್ರೆ ಆತ ಹೆಂಗೆ ಹೇಳ್ಬೋದು ಈ ಗುಂಡಿ ಬಗ್ಗೆ ಹೇಗೆ ಕತೆ ಕಟ್ಬೋದು, ಅವರು ಗುಂಡಿ ಮುಚ್ಚೋ ಕೆಲಸ ಮಾಡಲ್ಲ ಆದರೆ ಗುಂಡಿ ಬಗ್ಗೆ ಒಂದು ಕತೆ ಕಟ್ತಾರೆ. ಗುಂಡಿ ಇರಬೇಕು ಇಲ್ಲಿ, ಯಾಕೆ ಈ ಗುಂಡಿ ಇದೆ ಅಂತ ಅಂದರೆ ಗುಂಡಿ ಇದು ನಮ್ಮ ಸಂಸ್ಕೃತಿಯ ಪ್ರತೀಕ, ನಮ್ಮ ಪರಂಪರೆಯ ಪ್ರತೀಕ. ಏನು ಮಾಗಡಿನಲ್ಲಿ ಕೆಂಪೇಗೌಡರು ಇದ್ದರು, ಆ ಕೆಂಪೇಗೌಡರು ಬೆಂಗಳೂರಿಗೆ ಬರಬೇಕಾದ ಸಂದರ್ಭದಲ್ಲಿ ಇಲ್ಲಿ ಸುಂಕುದ್ಕಟ್ಟೆ ಅಂತ ಒಂದು ಸ್ಥಳ ಇದೆ, ಸುಂಕುದ್ಕಟ್ಟೆನಲ್ಲಿ ಸುಂಕವನ್ನು ವಸೂಲಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೆಂಪೇಗೌಡರು ಸುಂಕವನ್ನು ಇಸ್ಕೊಳ್ಳೋದಕ್ಕೆ ಅಂತ ಇಲ್ಲಿ ಬರ್ತಾ ಇದ್ರು. ಆಗಾಗ ಅವ್ರು ಬರಬೇಕಾದ್ರೆ ಅವ್ರಿಗೆ ಬಾಯಾರಿಕೆ ಆಗ್ತಾ ಇತ್ತು ಕೆಂಪೇಗೌಡರಿಗೆ, ಆಗ ಬಾಯಾರಿಕೆ ಆದಾಗ ಇಲ್ಲೆಲ್ಲ ಬಾವಿಗಳನ್ನ ತೋಡಿದ್ರು. ಈ ರೀತಿಯಾಗಿ ದಾರಿ ಮಧ್ಯದಲ್ಲಿ ಅವ್ರಿಗೆ ಕೆಂಪೇಗೌಡರಿಗೆ ಎಲ್ಲೆಲ್ಲಿ ಬಾಯಾರಿಕೆ ಆಗಿತ್ತು ಅಲ್ಲೆಲ್ಲ ಈ ತರದ ಬಾವಿಗಳನ್ನ ತೋಡ್ತಾ ಇದ್ರು. ಹಾಗಾಗಿ ಆ ಬಾವಿಗಳು ಇವತ್ತು ನಮ್ಮ ಏನು ಮಾನ್ಯುಮೆಂಟ್ ತರಕ್ಕೆ ನಾವು ಅವನ್ನ ಸಂರಕ್ಷಿಸ್ಕೋಬೇಕಾಗಿದೆ. ಆ ತರದ ಕೆಂಪೇಗೌಡರ ಕಾಲದ ಈ ತರದ ಬಾವಿಗಳು ಗುಂಡಿಗಳು ಇದನ್ನ ನಾವು ಉಳಿಸ್ಕೊಂಡಿಲ್ಲ ಅಂತ ಅಂದ್ರೆ ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ನಾವು ಇನ್ನೆಂಥ ಜನರಾಗ್ತೀವಿ, ನಾವು ನಮ್ಮ ಸಂಸ್ಕೃತಿನ ಹಾಳು ಮಾಡ್ಕೊಂಡಂಗಾಗುತ್ತೆ. ಹಾಗಾಗಿ ಈ ಗುಂಡಿಗಳನ್ನ ಮುಚ್ಚಬಾರ್ದು, ಗುಂಡಿಗಳು ಇನ್ನೂ ಹೆಚ್ಚೆಚ್ಚು ಇರಬೇಕು. ಇನ್ನು ಯಾವುದು ಮುಚ್ಚೋಗಿರ್ತಕ್ಕಂಥ ಗುಂಡಿಗಳನ್ನ ಕೆಂಪೇಗೌಡರ ಕಾಲದ ಗುಂಡಿಗಳನ್ನ ನಾವು ಬಗೆದು ಅಂತ ಗುಂಡಿಗಳನ್ನ ಸಂರಕ್ಷಣೆ ಮಾಡಬೇಕು. ಈ ರೀತಿಯಾಗೂ ಕೂಡ ಲಜ್ಜೆಗೆಟ್ಟ ಜನ, ನೀಚ ಜನರು ಈ ರೀತಿಯಾಗೂ ಕೂಡ ನಮ್ಮ ಏನು ಅಭಿವೃದ್ಧಿ ಆಗದೆ ಇರ್ತಕ್ಕಂಥದ್ದನ್ನ ಈ ರೀತಿಯಾಗೂ ಸಮರ್ಥನೆ ಮಾಡಿಕೊಳ್ತಕ್ಕಂಥ ನೀಚರು ಇವತ್ತು ನಮ್ಮ ನಡುವೆ ಹಾಗೂ ಆ ಸರ್ಕಾರದ ಏನು ಭಾಗವಾಗಿರ್ತಕ್ಕಂಥ ಜನರು ಮಾತಾಡ್ತಾರೆ, ಅವ್ರಿಗೆ ಲಜ್ಜೆಗೆಟ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಹಿಂಗೂ ಕೂಡ ಅವರು ಮಾತಾಡಿಕೊಂಡು ಅಥವಾ ಹಿಂಗೂ ಕೂಡ ಸಮರ್ಥನೆ ಮಾಡಿಕೊಂಡು ಈ ಗುಂಡಿಗಳನ್ನ ಉಳಿಸ್ಕೊಂಡಿದ್ದಾರೇನೋ ಇರ್ಬೋದೇನೋ ಅಂತಕ್ಕಂಥ ಊಹೆ ಮೇಲೆ ಆ ಹೆಂಗು ಪುಂಗ್ಲಿ ಅಂತಕ್ಕಂಥ ವ್ಯಕ್ತಿಗತ ಕಟ್ಟಕ್ಕಂಥ ಕತೆ ಇರ್ಬೋದೇನೋ ಈ ರೀತಿಯಾಗಿ ಅನ್ನೋದನ್ನು ಹೇಳ್ದೆ. ಹಾಗಾಗಿ ಒಂದು ವೇಳೆ ನಾವಿವತ್ತು ಇದನ್ನ ಮಾಡಿದ್ದೀವಿ, ಇನ್ನು ಮುಂದೆ ಆದ್ರೂ ಎಚ್ಚೆತ್ಕೋಬೇಕು, ಜನರು ಪ್ರಶ್ನೆ ಮಾಡಬೇಕು. ಈ ಭಾಗದ ಜನರು ಇಲ್ಲೇ ಓಟ್ ಕೇಳಕ್ಕೆ ಬರ್ತಾರೆ, ಇದು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ ಇದು. ನಾವು ಕೂಡ ಕಳೆದ ಸಂದರ್ಭದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯಲ್ಲಿ ಕಣಕ್ಕೆ ನಿಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಇರ್ತಕ್ಕಂಥ ಇಲ್ಲಿನ MLA ಇವತ್ತು ಗೆದ್ದು MLA ಆಗಿದ್ದಾರೆ. ಅವರ ಕೋಟ್ಯಾಂತರ ರೂಪಾಯಿ ಕಾರಲ್ಲಿ ಅದೇನು ಆಕ್ಸಲ್ ಮಲ್ಟಿ ಆಕ್ಸಲ್ ಇರ್ತಕ್ಕಂಥ ಕಾರ್ಗಳಲ್ಲಿ ಅವ್ರು ಓಡಾಡ್ತಾರೆ. ಅವ್ರಿಗೆ ಗುಂಡಿಗಳಿದಾವೆ ಇಲ್ಲಿ, ಗುಂಡಿಗಳು ಇಲ್ಲಿ ರೋಡಲ್ಲಿ ಇದೆ ಅಂತಕ್ಕಂಥ ಅರಿವೇ ಅವ್ರಿಗೆ ಬರೋದಿಲ್ಲ. ಯಾಕಂದ್ರೆ ಅಂತ ಲಕ್ಸುರಿ ಕಾರ್ನಲ್ಲಿ ಓಡಾಡ್ತಾರೆ, ಆದರೆ ನಿಜವಾಗ್ಲೂ ಗುಂಡಿಗಳು ಸಮಸ್ಯೆ ಆಗ್ತಾ ಇರೋದು ಸಾರ್ವಜನಿಕರಿಗೆ, ತೆಳ್ಳೋ ಗಾಡಿಯವರಿಗೆ, ಗಾಡಿನಲ್ಲಿ ಬೈಕ್ಗಳಲ್ಲಿ ಹೋಗುವಂಥವ್ರಿಗೆ. ನೋಡಿ ಈ BMTC ಬಸ್ಗಳು ನಮ್ಮದೇ ಸರ್ಕಾರದ್ದು, ನಮ್ಮದೇ ಹಣದಲ್ಲಿ ಹೋಗುವಂಥ BMTC ಬಸ್ಗಳು ಎಷ್ಟು ಬೇಗ ಹಾಳಾಗಲ್ಲ, ಎಷ್ಟು ಬೇಗ ವಾಹನಗಳು ಹಾಳಾಗಲ್ಲ. ಯಾರು ದುಡ್ಡು ಅದು ಸರ್ಕಾರದ ದುಡ್ಡಲ್ವಾ? ಈ ರೀತಿ ಹಾಳಾದರೆ ನಾವು ಇದೆಲ್ಲವನ್ನು ಗಮನಿಸ್ಕೋಬೇಕು. ಇಂಥ ನೀಚರು ನಮ್ಮನ್ನ ಏನು ಜಡ್ಡು ಹಿಡಿದು ಹೋಗಿದೆ ಈ ಸರ್ಕಾರ, ಜಡ್ಡು ಹಿಡಿದು ಕೂತಿದ್ದಾರೆ ಇಂಥ ಅಧಿಕಾರಿಗಳು. ಈ ನೀಚರಿಗೆ ಬುದ್ಧಿ ಕಲಿಸ್ಬೇಕು, ಜನ ರಾಜಕೀಯವಾಗಿ ಎತ್ತತ್ಕೋಬೇಕು, ಒಳ್ಳೆಯವ್ರಿಗೆ ಓಟ್ ಹಾಕ್ಬೇಕು. ಮುಂದಿನ ದಿನಗಳಲ್ಲಿ BBMP ಚುನಾವಣೆ ಬರ್ತಾ ಇದೆ, ಆ BBMP ಚುನಾವಣೆಗೆ ಹಣ ಎಂಡ ಇಟ್ಕೊಂಡು ಕುಕ್ಕರು ನಿಕ್ಕರು ಇಟ್ಕೊಂಡು ಬರ್ತಾರಲ್ಲ, ಅವ್ರಿಗೆ ಯಾವ್ದಾದ್ರು ಕಿತ್ತೋಗಿರೋ ಚಪ್ಪಲಿನ ತಗೊಂಬಂದು ಈ ನೀರಿನಲ್ಲಿ ಗುಂಡಿ ಒಳಗಡೆ ಸೋಕಿಸ್ಕೊಂಡು ಮಡಿಕೊಂಡು ಇವಾಗಲೇ ಮನೆಯಲ್ಲಿ ಇಟ್ಕೊಂಡಿರ್ಬೇಕು. ಆ ಲೋಫರ್ಗಳು ಲಫಂಗಗಳು ಬಂದಾಗ ಅವ್ರಿಗೆ ಆ ಚಪ್ಪಲಿನಲ್ಲಿ ಪರ 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 ಅಂತ ಹೊಡೆದು ನೀವು ಕೆಲಸ ಮಾಡೋಗ್ರ ನೀಚರ ಅಂತ ಹೇಳಿ ಅವ್ರಿಗೆ ಉಗಿಬೇಕು ಜನ. ಹಾಗೆ ಮಾಡಲಿಲ್ಲ ಅಂತ ಅಂದರೆ ಅವರು ಮತ್ತೆ ಮತ್ತೆ ವ್ಯವಸ್ಥೆ ಹೀಗೇ ಇರುತ್ತೆ, ಚುನಾವಣೆ ಬಂದಾಗ ಒಂದಷ್ಟು ಹಣ ಎಂಡವನ್ನು ತಗೊಂಡು ಬಂದು ಅವರೇ ಜನಪ್ರತಿನಿಧಿಗಳು ಆಗ್ತಾ ಇರ್ತಾರೆ. ಹಾಗಾಗಿ ಇದು ನಿಲ್ಲಬೇಕು. ಸರ್ಕಾರ ಕೂಡಲೇ
ಎತ್ತಿಕೊಬೇಕು ಜನರ ಪ್ರಾಣಕ್ಕೆ ಬೆಲೆ ಇದೆ ಹಾಗಾಗಿ ಜನರ ಪ್ರಾಣವನ್ನ ಉಳಿಸುವಂತ ಕೆಲಸ ಮಾಡಬೇಕು ಕೂಡಲೇ ಏನು ಈ ತರ ಗುಂಡಿಗಳಿದ್ದಾವೆ ಆ ಗುಂಡಿಗಳನ್ನ ಮುಚ್ಚತಕ್ಕಂತ ಕೆಲಸವನ್ನ ಸರ್ಕಾರ ಕೂಡಲೇ ಮಾಡಬೇಕು ಅಂತ ಹೇಳ್ತಾ ನಾವು ಕರ್ನಾಟಕ ರಾಜ್ಯ ಮಿತ್ರ ಪಕ್ಷ ಆಗ್ರಹಿಸುತ್ತೆ ಹಾಗೆ ಈ ರೀತಿಯ ಹೋರಾಟವನ್ನ ಗುಂಡಿ ಮುಚ್ಚೋದಕ್ಕೆ ಮಾಡಬೇಕಾದಂತ ಹೋರಾಟಗಳನ್ನ ನಾವು ಮಾಡ್ತೀವಿ ಸರ್ಕಾರ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಇನ್ನೊಂದು ಮಾಡೋದಕ್ಕೆ